ಅನೈತಿಕ ಚಟುವಟಿಕೆಯ ತಾಣವಾದ ಶುದ್ಧ ನೀರಿನ ಅಗತ್ಯ ಗ್ರಾಮೀಣ ಪ್ರದೇಶಗಳಲ್ಲಿನ ಅಶುದ್ಧ ಹಾಗೂ ಫ್ಲೋರೈಡ್ ಯುಕ್ತ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಜನರು ಹೌದು ಈ ಹಿನ್ನೆಲೆ ಸಾಕಷ್ಟು ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿ ಈ ಮೂಲಕ ಜನರಿಗೆ ಉತ್ತಮ ಗುಣಮಟ್ಟದ ಕುಡಿಯುವ ನೀರು ಒದಗಿಸುವಂತ ಸರ್ಕಾರದ ಯೋಜನೆ ಸಾಕಷ್ಟು ಅನುಕೂಲ ಕಲ್ಪಿಸಿದೆ ಆದರೆ ಆ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವಂತ ಪರಿಣಾಮ ಬಹುತೇಕ ಕಡೆಗಳಲ್ಲಿ ನೆಪಕ್ಕೆ ಮಾತ್ರ ಇದು ಕಂಡುಬಂದಿರುವುದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಭಾಗ ವಿಧಾನ ಸಭಾ ಕ್ಷೇತ್ರದ ಶಾಸಕ ದುರ್ಯೋಧನ ಐಹೊಳೆ ಕ್ಷೇತ್ರದ ಕಂಕಣವಾಡಿ ಪಟ್ಟಣ ಪಂಚಾಯತ್ಯಲ್ಲಿ ಶುದ್ಧ ನೀರಿನ ಘಟಕಗಳು ನಿರ್ಮಾಣ ಮಾಡಿ ಕೆಲವು ದಿನಗಳಲ್ಲಿ ಯಾರೋ ಕಿಡಿಕೇಡಿಗಳು ತಮ್ಮ ಅನೈತಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಶುದ್ಧ ನೀರಿನ ಘಟಕ ದುರ್ಬಳಕೆ ಮಾಡಿಕೊಂಡು ಸುತ್ತಮುತ್ತಲಿನ ಜನರಿಗೆ ಶುದ್ಧ ನೀರು ಸಿಗದಂತೆ ಮಾಡಿದ್ದಾರೆ ಪಟ್ಟಣದ ಜನತಾ ಫ್ಲಾಟ್ನಲ್ಲಿ ಒಂದು ಘಟಕ ನೋಡಿದರೆ ಸಾಕು ಜನರು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸಾಕಷ್ಟು ಕಾಯಿಲೆಯಿಂದ ವಯಸ್ಕರು ಪರಿಸ್ಥಿತಿ ಹೇಳಲಾಗದ ಸ್ಥಿತಿ ನಿರ್ಮಾಣ ಆಗಿದೆ ಶುದ್ಧ ನೀರಿನ ಘಟಕಗಳಲ್ಲಿ ಕಿಡಿಕೇಡಿಗಳು ಬಾಗಿಲು ಕಿಟಕಿಗಳನ್ನು ಮುರಿದು ಅಲ್ಲಿರುವಂತಹ ವಸ್ತುಗಳನ್ನು ಸಹ ಹಾಳು ಮಾಡಿದ್ದಲ್ಲದೆ ಅಲ್ಲಿ ಸಾರಾಯಿ ಗುಟುಕ ಜೂಜಾಟ ಹೀಗೆ ಹಲವು ಚಟುವಟಿಕೆಯ ತಾಣವಾಗಿ ಬಳಸಿಕೊಳ್ಳುವಂತಹ ಯುವಕರು ಅಲ್ಲಿ ಜನರಿಗೆ ಶುದ್ಧ ನೀರು ಸಿಗದಂತೆ ಕಾರಣಗಳಾಗಿವೆ ಆದರೆ ಇದನ್ನ ಕೆಲವು ವರ್ಷಗಳಿಂದ ನಡೀತಾ ಇದ್ರೂ ಕೂಡ ಇಲ್ಲಿ ಯಾವ ಜನಪ್ರತಿನಿಧಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಆಗಲಿ ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕುಳಿತಿರೋದು ವಿಪರ್ಯಾಸದ ಸಂಗತಿ ಇಲ್ಲಿಯ ಮಹಿಳೆಯರು ದೂರದ ಬೋರ್ವೆಲ್ನಿಂದ ಕುಡಿಯಲು ನೀರು ತರಲು ಹರಸಾಸ ಪಡ್ತಿದ್ದಾರೆ ಆದ ಕಾರಣ ಪುನಃ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಾರೆ ನಮ್ಮ ಊರಲ್ಲಿ ಸರ್ ಕುಡಿಯುವ ಶುದ್ಧ ನೀರಿನ ಘಟಕ ಬಂದಾಗ್ರಿ ನಾಲ್ಕೈದಾರು ವರ್ಷ ಆಯ್ತು ಸರ್ ಸಾಕಷ್ಟು ಬರೀ ಪಟ್ಟಣ ಪಂಚಾಯತ್ಗೆ ಅರ್ಜಿನ ಕೊಟ್ಟರು ಎಲ್ಲ ಮಾಡ್ರು ಏನೂ ಪ್ರಯೋಜನ ಆಗಿಲ್ಲರಿ ನಮ್ಮ ಘಟಕ ಈ ಸ್ಥಿತಿ ಆಗೈತೆ ನೋಡಿ ಸರ್ ಈಗ ಬಂದಿಲ್ಲ ಸರ್ ಅದು ಏನೂ ಪ್ರಯೋಜನ ಆಗಿಲ್ಲ ಸರ್ ಈ ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ಇದು ಬಂದು ಬಿದ್ದು ಇದರಿಂದ ಏನು ಸರ್ ಕುಡಿಯುವ ನೀರಿಗಾಗಿ ಸರ್ ಈಗ ಮಲೇರಿಯಾ ಡೆಂಗ್ಯೂ ಅಂತ ಜ್ವರ ಬರ್ತಾ ಸರ್ ಶುದ್ಧ ನೀರು ಕುಡಿಯೋ ನೀರು ಘಟಕ ನಮ್ಮಲ್ಲಿ ಯಾವ ಒಂದೂ ಇಲ್ಲ ಸರ್ ಈಗ ಹಿಂಗಾಗಿ ರೋಗ ರುಜಿನಗಳು ಹೆಚ್ಚಾಗೈತಾರೀ ಎಲ್ಲ ಆರೋಗ್ಯ ತಪ್ಪಾಯ್ತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನು ತಿಳಿಸಿರು ಏನು ಅದರಿಂದ ಹ್ಞೂ ಅಂತಾರೆ ಸರ ಮಾಡೋಂಗಿಲ್ಲ ಆವಾಗ ಹೋದ್ಬಿಟ್ಟಿಗೆ ಅರ್ಜಿಗೆ ತೊಗೋತಾರೆ ರೀ ಅರ್ಜಿ ತೊಗೊಂಡು ಅದನ್ನು ಏನು ಕಸ ಬಿಟ್ಟು ಊದು ಬಿಡ್ತಾರೆ ಸರ್ ಅದನ್ನು ಅದರಿಂದ ಏನು ಪ್ರಯೋಜನ ಆಗಂಗಿಲ್ಲ ಏನೂ ಇಲ್ಲ ರೀ ನಾಲ್ಕೈದು ವರ್ಷ ಆಯಿತು ಈ ರೀತಿ ಆಗೈತೆ ಸರ್ ನಮ್ಮಲ್ಲಿ ಒಂದು ಶುದ್ಧವಾದ ಕುಡಿಯೋ ಘಟಕ್ಕೆ ನೀರಿಲ್ಲ ನಮ್ಮ ಪರಿಸ್ಥಿತಿ ಹಿಂಗೈತೆ ನೋಡಿರಿ ಸರ್ ಇಲ್ಲ ಸರ್ ಬೋರ್ವೆಲ್ಲ ಮತ್ತು ಇಂಥಲ್ಲಿ ಇದನ್ನು ಮಾಡ್ತಾರೆ ಸರ್ ಹ್ಞೂ ಕಡಿಕೆ ಸರ್ ಇಲ್ಲಿ ಫಿಲ್ಟರ್ ನೀರು ಇಲ್ಲ ಸರ್ ನಮ್ಮಲ್ಲಿ ಫಿಲ್ಟರ್ ನೀರಿಂದ ಏನೂ ಇದೇ ಇಲ್ಲ ರೀ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ಸರ್ ಈ ಸರ್ ಕುಡಿಯೋ ಶುದ್ಧ ಘಟಕ ನೀರಾದ್ರೆ ಸರ್ ಇಲ್ಲೆಲ್ಲ ಶುದ್ಧ ಆಜುಬಾಜು ಮಂದಿಗೆ ಎಲ್ಲ ಒಂದು ಸ್ವಲ್ಪ ಅನುಕೂಲ ಆಕೈತೆ ಸರ್ ಮತ್ತು ರೋಗಗಳು ಎಲ್ಲ ತಪ್ತಾರೆ ಸರ್ ರೋಗ ಹರಡಂಗಿಲ್ಲ ಈಗ ಶುದ್ಧ ನೀರು ಸಿಗಂಗಿಲ್ಲ ರೀ ಮತ್ತು ಬೋರ್ವೆಲ್ ನೀರು ತೊಗೋತಾರೆ ಸರ್ ಬೋರ್ವೆಲ್ ನೀರು ಒಂದು ಜಂಗ್ ಬರ್ತಾರೆ ಸರ್ ಸರಿಯಾಗಿ ನೀರು ಬರೋಂಗಿಲ್ಲ ಅದರಿಂದ ಆರಾಮ ಎಲ್ಲ ತಪ್ತೈತೆ ಸರ್